ಗೆ ಸ್ವಾಗತ. ನಾನು ರಶ್ಮಿತಾ ಶೆಟ್ಟಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದಾರೆ. ಇದರ ಬಗ್ಗೆ ಅನಿಸಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಕೇಂದ್ರದ ರಾಜ್ಯಸಭಾ ಸದಸ್ಯರಾಗುವ ಭಾಗ್ಯ ದೊರೆತಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ಮೋದಿ ಅವರು, ಮಾನ್ಯ ವೀರೇಂದ್ರ ಹೆಗಡೆ ಅವರು ಮುಂದೆ ನಿಂತು ಸಮಾಜಕ್ಕೆ ಮಾಡುತ್ತಿರುವ ಕೆಲಸವನ್ನು ಶ್ಲಾಘಿಸಿದ್ದಾರೆ. ಮಾನ್ಯ ವೀರೇಂದ್ರ ಹೆಗಡೆ ಅವರು ಪಾರ್ಲಿಮೆಂಟಿನ ಘನತೆಯನ್ನು ಹೆಚ್ಚಿಸುತ್ತಾರೆ ಎಂದಿದ್ದಾರೆ. ಮತ್ತೊಂದು ಟ್ವೀಟ್ನಲ್ಲಿ ಪ್ರಧಾನಿ ಮೋದಿ ಧರ್ಮಾಧಿಕಾರಿಯನ್ನು ಅಭಿನಂದಿಸಿದ್ದಾರೆ. ಧರ್ಮಸ್ಥಳ ದೇವಳ್ಳದ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಮೇಲೆ ಸಂಸದೀಯ ಕಲಾಪವನ್ನು ಉತ್ಕೃಷ್ಟಗೊಳಿಸುವುದಾಗಿ ಹೇಳಿದ್ದಾರೆ. ಮತ್ತೊಂದು ಟ್ವೀಟ್ನಲ್ಲಿ ಪ್ರಧಾನಿ ಮೋದಿ ಧರ್ಮಾಧಿಕಾರಿಯನ್ನು ಅಭಿನಂದಿಸಿದ್ದಾರೆ. ಧರ್ಮಸ್ಥಳ ದೇವಳದ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಮೇಲೆ ಸಂಸದೀಯ ಕಲಾಪವನ್ನು ಉತ್ಕೃಷ್ಟಗೊಳಿಸುವುದಾಗಿ ಹೇಳಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ದೇಶ ಸೇವೆ ಮಾಡುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸೀಮಿತ ಪ್ರದೇಶದಲ್ಲಿ ಮಾಡಿದ ಕಾರ್ಯಗಳನ್ನು ಇತರ ರಾಜ್ಯಗಳಿಗೂ ವಿಸ್ತರಿಸಬೇಕು ಎಂಬುದು ಇದರ ಮುಖ್ಯ ಉದ್ದೇಶ ಎಂದಿದ್ದಾರೆ. ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ನನಗೆ ದೇಶ ಸೇವೆ ಮಾಡುವ ಅವಕಾಶವನ್ನು ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಇದು ನಾಮನಿರ್ದೇಶನ ಆದ್ದರಿಂದ ಇದರಲ್ಲಿ ಯಾವುದೇ ಉತ್ಸಾಹದ ರಾಜಕೀಯ ಇಲ್ಲ. ನನ್ನ ಜೊತೆಗೆ ನಾಲ್ಕು ಜನ ಪ್ರಖ್ಯಾತರಾದಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳನ್ನು ಕೂಡ ಗುರುತಿಸಿದ್ದಾರೆ. ರಾಜ್ಯಸಭೆ ಅಂದರೆ ಹಿರಿಯರ ವೇದಿಕೆ ಅಂತ ಲೆಕ್ಕ. ಹಾಗಾಗಿ ದೇಶದಲ್ಲಿ ಯಾರು ಈಗಾಗಲೇ ವಿಶೇಷವಾದ ಸೇವೆಯನ್ನು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಆ ಅನುಭವವನ್ನು ಹಂಚಿಕೊಳ್ಬೇಕು. ಮತ್ತು ನಮ್ಮ ಸೀಮಿತ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ದಂಥ ಕಾರ್ಯಗಳು ಅಂದರೆ ರಾಜ್ಯದಲ್ಲಿಯೋ ಜಿಲ್ಲೆಯಲ್ಲಿಯೋ ತಾಲೂಕಿನಲ್ಲಿಯೋ ಅಥವಾ ಒಂದು ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕೆಲಸವನ್ನು ಇತರ ರಾಜ್ಯಗಳಿಗೆ ಕೂಡ ವಿಸ್ತರಿಸುವಂತೆ ಮಾಡಬೇಕು ಅನ್ನೋದು ಇದರ ಮುಖ್ಯವಾದ ಉದ್ದೇಶ. ನಾವು ಉದಾಹರಣೆಗೆ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ವಿಸ್ತಾರವಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ಷೇತ್ರದ ವಿಸ್ತರಣೆ ಇಡೀ ದೇಶಕ್ಕೆ ಆಗುವಂತಹ ಅವಶ್ಯಕತೆ ಇದೆ. ಅನೇಕ ಕಾರ್ಯಕ್ರಮ ಒಂದರಲ್ಲ ಎರಡಲ್ಲ ನಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರ, ಧಾರ್ಮಿಕ ಕ್ಷೇತ್ರಗಳ ಶುದ್ಧತೆ, ಪರಿಶುದ್ಧತೆ, ಪಾವಿತ್ರತೆ ರಕ್ಷಣೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡುವ ಅವಕಾಶ ಇದೆ. ಇದೆಲ್ಲವನ್ನು ನಾವು ರಾಜ್ಯಾದ್ಯಂತ ಮಾತ್ರ ಅಲ್ಲ ಇಡೀ ವಿಶ್ವ ದೇಶಾದ್ಯಂತ ಮಾಡುವ ಅವಕಾಶವನ್ನು ನಾನು ಬಳಸಿಕೊಳ್ತೇನೆ ಅಂತ ಇದರಲ್ಲಿ ನಾನು ಹೇಳ ಬಯಸ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಶ್ರೀ ಮೋದಿಜಿಯವರನ್ನು ನಾನು ಧನ್ಯವಾದ. ಸರ್ವೋದಯ ಟ್ರಸ್ಟ್ ನಾವೂರು ಹಾಗೂ ರೋಟರಿ ಕ್ಲಬ್ ಬೆಳ್ತಂಗಡಿದರ ಸಹಭಾಗಿತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಣಿಯು ನಾವೂರಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಲಿದೆ. ಸರ್ವೋದಯ ಟ್ರಸ್ಟ್ ನಾವೂರು ರೋಟರಿ ಕ್ಲಬ್ ಬೆಳ್ತಂಗಡಿ ಇವರ ಸಹಭಾಗಿತ್ವದಲ್ಲಿ ರಕ್ತನಿಧಿ ಕೇಂದ್ರ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇವರ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಣಿಯು ಜುಲೈ 10, 2022 ಭಾನುವಾರ 9:30 ಅಪರಾಹ್ನ 1:30 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾವೂರಿನಲ್ಲಿ ಜರುಗಲಿದೆ. ಬಿದರೆಗುಡಿಯ ಮತ್ತಿಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರಿನ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಕಾರಿನಲ್ಲಿದ್ದ ಇಬ್ಬರು ಮೃತಪಟ್ಟಿದ್ದು ಇನ್ನಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಕೆ
ಎಸ್ಆರ್ಟಿಸಿ ಬಸ್ ಮತ್ತು ಕಾರಿನ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರವಾದ ಘಟನೆ ಇಂದು ಬೆಳಗ್ಗೆ ತಿಪಟೂರು ತಾಲೂಕಿನ ಬಿದರೆಗುಡಿಯ ಮತ್ತಿಹಳ್ಳಿ ಬಳಿ ನಡೆದಿದೆ। ತುಮಕೂರಿನಿಂದ ಅರಸೀಕೆರೆ ಕಡೆಗೆ ಹೋಗುತ್ತಿದ್ದ ಕಾರು ಹಾಗೂ ಶಿವಮೊಗ್ಗದಿಂದ ಬೆಂಗಳೂರು ಕಡೆಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮುಖಾಮುಖಿ ಡಿಕ್ಕಿಯಾಗಿದ್ದು ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ನಜುಗುಜಾಗಿದೆ। ಕಾರಿನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ। ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ। ಬಸ್ ಮತ್ತು ಕಾರು ಒಂದೊಂದು ದಿಕ್ಕಿನಲ್ಲಿ ರಸ್ತೆ ಬದಿಯ ಹಳ್ಳಕ್ಕೆ ನುಗ್ಗಿವೆ। ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ। ಘಟನಾ ಸ್ಥಳಕ್ಕೆ ಹೊನ್ನವಳ್ಳಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ। ಅದೃಷ್ಟವಶಾತ್ ಕಾರಿನಲ್ಲಿದ್ದ ಮಂದಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿದೆ। ಮಳೆಯ ಆರ್ಭಟ ಹೆಚ್ಚಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಳೆ ಮೂಡಿಗೆರೆಯಲ್ಲಿ ಮಾಜಿ ಸಚಿವೆ ಮೋಟಮ್ಮ ಸಹೋದರ ಅನಂತು ಚಲಾಯಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರದ ಕೊಂಬೆಗಳು ಬಿದ್ದು ಅದೃಷ್ಟವಶಾತ್ ಎಂಎಸ್ ಅನಂತು ಪತ್ನಿ ಸೇರಿದಂತೆ ಕಾರಿನಲ್ಲಿದ್ದ ಐವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ। ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಕಾರಿನ ಮೇಲೆ ಮರದ ಕೊಂಬೆಗಳು ಬೀಳುವ ಮೈ ಚುಮ್ಮೆನಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ। ಮಂಡ್ಯ ಜಿಲ್ಲೆಯಲ್ಲಿ ಯೋಗಿತಾ ಎಂಬಾಕೆಯನ್ನು ಆಕೆಯ ಗಂಡ ರವಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆಂಬ ಮಾಹಿತಿ ತಿಳಿದು ಬಂದಿದೆ। ಪರಸ್ತ್ರೀಯ ಜೊತೆ ರವಿ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದು ಇದು ಪತ್ನಿಗೂ ತಿಳಿದಿತ್ತು। ಈ ಕಾರಣಕ್ಕಾಗಿ ಇಬ್ಬರ ನಡುವೆ ಆಗಾಗ ಜಗಳ ನಡೆಯುತ್ತಿದ್ದು ಮನೆ ಬಿಟ್ಟು ಹೋಗುವಂತೆ ಪತ್ನಿಗೆ ಪದೇ ಪದೇ ರವಿ ಹಿಂಸೆ ನೀಡುತ್ತಿದ್ದ ಎಂದು ಹೇಳಲಾಗಿದೆ। ಪತಿ ಪತ್ನಿ ನಡುವಿನ ಜಗಳ ಸಂಬಂಧ ಸಾಕಷ್ಟು ಬಾರಿ ಗ್ರಾಮದ ಮುಖಂಡರು ನ್ಯಾಯ ಪಂಚಾಯಿತಿಯನ್ನು ನಡೆಸಿದ್ದರೂ ಕೂಡ ಜಗಳ ಮಾತ್ರ ನಿಂತಿರಲಿಲ್ಲ। ನಿನ್ನೆ
ರಾತ್ರಿಯೂ ಪತಿ ಪತ್ನಿ ನಡುವಿನ ವಾಗ್ವಾದ ಹೆಚ್ಚಾಗಿ ಪತ್ನಿ ಯೋಗಿತಾಗೆ ಮನ ಬಂದಂತೆ ತಳಿಸಿದ ರವಿ ಬಳಿಕ ಪತ್ನಿಯನ್ನು ಕೋಣೆಗೆ ಎಳೆದೊಯ್ದಿದ್ದ. ಈ ವೇಳೆ ಮಕ್ಕಳು ತಕ್ಷಣ ಪಕ್ಕದ ಮನೆಯವರಿಗೆ ಜಗಳ ವಿಚಾರ ತಿಳಿಸಿದರು. ನೆರೆ ಮನೆಯವರು ಬರುವಷ್ಟರಲ್ಲಿ ರವಿ ಪತ್ನಿಯನ್ನು ಕೊಲೆಗೈದು ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಮನೆ ಮುಂದೆ ಯೋಗಿತಾ ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕಣ್ಣ ಮುಂದೆಯೇ ತಾಯಿಯನ್ನು ಕಳೆದುಕೊಂಡ ಮಕ್ಕಳಿಬ್ಬರು ತಪ್ಪಲಿಯಾಗಿದ್ದಾರೆ. ಪರಾರಿಯಾಗಿರುವ ರವಿಯನ್ನು ಸ್ಥಳಕ್ಕೆ ಕರೆಸುವಂತೆ ಯೋಗಿತಾ ಪಾಲಕರು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅರಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊದಲನೇ ವರ್ಷದ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವು ಉಜಿರೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆಸಲಾಯಿತು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಇದರ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವು ಉಜಿರೆ ಎಸ್ಡಿಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆಸಲಾಯಿತು. ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀ ಮಂಜುನಾಥ ವಿತರಂ ಕುರುಮಂಗಲಂ ಮೇ ಕುರುಮಂಗಲಂ ಮೇ. ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಹಣಾಧಿಕಾರಿ ಎಂವೈ ಹರೀಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸಂತೋಷ್ ಮಾತನಾಡಿ ಪ್ರಥಮ ವರ್ಷಕ್ಕೆ ದಾಖಲಾದ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಕಾಲೇಜಿನಲ್ಲಿ ಲಭ್ಯವಿರುವ ಸೌಕರ್ಯಗಳು, ಶೈಕ್ಷಣಿಕ ಪ್ರಕ್ರಿಯೆಗಳು, ಪರೀಕ್ಷೆ ಹಾಗೂ ನಿಯಮಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿದರು. ಇದೊಂದು ಹೊಸ ಶೈಕ್ಷಣಿಕ ವ್ಯವಸ್ಥೆ. ಸೊ ಹತ್ತನೇ ತರಗತಿ ನಂತರ ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳಲ್ಲಿ ನೀವು ತಾಂತ್ರಿಕ ಶಿಕ್ಷಣವನ್ನು ಬಯಸಿ ಬಂದವರಾಗಿದ್ದು ಬಹಳ ಮುಖ್ಯವಾಗಿ ನಾನು ಈ ಕಾಲೇಜಿನಲ್ಲಿ ಲಭ್ಯವಿರುವ ಸೌಕರ್ಯಗಳು, ಶೈಕ್ಷಣಿಕ ಪ್ರಕ್ರಿಯೆ, ಪರೀಕ್ಷೆಗಳು ಮತ್ತು ನಿಯಮಾವಳಿಗಳ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಡಲು ಇಷ್ಟಪಡುತ್ತೇನೆ. ಪ್ರಾರಂಭದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಹಾಗೂ ಪ್ರಕ್ರಿಯೆ ಇದರ ಬಗ್ಗೆ ಹೇಳುವುದಾದರೆ ಪ್ರತಿಯೊಂದು ವಿಭಾಗದಲ್ಲಿ 6 ಸೆಮಿಸ್ಟರ್ಗಳಿರುತ್ತವೆ. ಸೊ ಬೋಧನೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸುಸಜ್ಜಿತವಾದ ತರಗತಿಗಳು ಹಾಗೂ ಪ್ರಯೋಗಾಲಯಗಳಿವೆ. ನುರಿತ ಸಿಬ್ಬಂದಿ ವರ್ಗದವರಿದ್ದಾರೆ ಮತ್ತು ತಮ್ಮ ಅಧ್ಯಯನಕ್ಕೆ ಅನುಕೂಲವಾಗುವ ಎಲ್ಲ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಿಕೊಂಡಿದ್ದೇವೆ. ಸೊ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಇಲ್ಲಿ ಪರಿಹರಿಸಿಕೊಳ್ಳಬಹುದು. ಅದಲ್ಲದೆ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕಾಗಿ ನಾವು ಮೆಂಟರ್ಗಳನ್ನು ನೇಮಿಸಿದ್ದೇವೆ. ಅದೇ ರೀತಿ ನಮ್ಮ SDM ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಒಂದು ವಿದ್ಯಾರ್ಥಿ ವೇತನ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ತಿಂಗಳಿಗೆ 1,000 ಹಾಗೆ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ನಾವು ನೀಡ್ತಾ ಇದ್ದೇವೆ. ಒಂದು ಶಿಕ್ಷಣ ಸಂಸ್ಥೆ ಅಂದರೆ ನಾನು ಒಂದು ರಥಕ್ಕೆ ಉಳಿಸ್ತೇನೆ. ಸೊ ರಥದಲ್ಲಿ ಏನಿರುತ್ತೆ ಅಂದರೆ 4 ಚಕ್ರಗಳಿರ್ತವೆ. ಆ 4 ಚಕ್ರಗಳು ಯಾವುದಂದ್ರೆ ಒಂದು ಚಕ್ರ ಮ್ಯಾನೇಜ್ಮೆಂಟ್ ಇರ್ಬೋದು, ಇನ್ನೊಂದು ಚಕ್ರ ಪ್ರಿನ್ಸಿಪಾಲ್ ಮತ್ತು ಸಿಬ್ಬಂದಿ ವರ್ಗ ಇರ್ಬೋದು, ಇನ್ನೊಂದು ಚಕ್ರ ಏನಂದರೆ ಪೋಷಕರಿರ್ಬೋದು, ಇನ್ನೊಂದು ಚಕ್ರ ವಿದ್ಯಾರ್ಥಿಗಳು ಅಂತ ನಾನು ಹೇಳ್ತೇನೆ. ಸೊ ಈ 4 ಚಕ್ರಗಳು ಸರಿಯಾಗಿ ಕೆಲಸ ಮಾಡಿದಲ್ಲಿ, ಸಮನ್ವಯತೆಯಿಂದ ಕೆಲಸ ಮಾಡಿದಲ್ಲಿ ಮಾತ್ರ ಒಂದು ನಮಗೆ ಬೇಕಾದ ಒಂದು ನಿರ್ದಿಷ್ಟ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಸಲಹೆ ಮೇರೆಗೆ ಪ್ರತಿ ವರ್ಷ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಮಂಜುನಾಥೇಶ್ವರ ಎಜುಕೇಶನಲ್ ಟ್ರಸ್ಟ್ ಇದರ ವತಿಯಿಂದ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದ್ದು ಈ ವರ್ಷದ ವಿದ್ಯಾರ್ಥಿ ವೇತನವನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹಸ್ತಾಂತರಿಸಲಾಯಿತು. ನಂತರ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಹಣಾಧಿಕಾರಿ ಎಂವೈ ಹರೀಶ್ ಅವರು ಮಾತನಾಡಿ ಎಸ್ಎಸ್ಎಲ್ಸಿ ಅನ್ನುವ ಘಟ್ಟದಿಂದ ತಮ್ಮ ಮುಂದಿನ ಜೀವನವನ್ನು ರೂಪಿಸಲು ಮತ್ತೊಂದು ಹಂತಕ್ಕೆ ತಯಾರಾಗಿ ಬಂದಿರುವ ಯೋಧರು ನೀವು ಎಂದು ತಿಳಿಸಿದರು. ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಓದುವಂತಹ ಭಾಗ್ಯವನ್ನು ಮಾಡಿರುವಂತಹ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಹಾಗೂ ಸಂಸ್ಥೆಯ ಉದ್ದೇಶ ಅವಕಾಶಗಳ ಬಗ್ಗೆ ತಿಳಿಸಿಕೊಟ್ಟರು. ನನಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಜೀವನದ ಒಂದು ಮಜಲಿನಿಂದ SSLC ಅನ್ನುವಂತಹ ಒಂದು ಘಟ್ಟದಿಂದ ತಮ್ಮ ಮುಂದಿನ ಜೀವನವನ್ನು ರೂಪಿಸಲಿಕ್ಕೆ ಮತ್ತೊಂದು ಹಂತಕ್ಕೆ ತಯಾರಾಗಿ ಬಂದಿರುವಂತಹ ಯೋಧರು ನೀವೆಲ್ಲ. ಅದರ ಜೊತೆಗೆ ನಿಮ್ಮನ್ನೆಲ್ಲ ಈ ಶ್ರೀಕ್ಷೇತ್ರದ ಧರ್ಮಸ್ಥಳದ ಇನ್ಸ್ಟಿಟ್ಯೂಷನ್ನಲ್ಲಿ, ಸಂಸ್ಥೆಯಲ್ಲಿ ಓದುವಂತಹ ಒಂದು ಭಾಗ್ಯವನ್ನು ನಿಮಗೆ ಮಾಡಿದಂತಹ ನಿಮ್ಮ ಪೋಷಕರಿಗೆ ವಿಶೇಷ ಅಭಿನಂದನೆಗಳು. ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಪುಣ್ಯ, ಈ ಭಾಗ್ಯ ಎಲ್ರಿಗೂ ಸಿಗುವುದಿಲ್ಲ. ಉದಾಹರಣೆಗೆ ನನ್ನದೇ ಉದಾಹರಣೆಯನ್ನು ಕೊಡ್ತೇನೆ. ನಾನು ಕೂಡ 1977-82 ಇದೇ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಹಳೆಯ ವಿದ್ಯಾರ್ಥಿ.
ಬಹಳ ಬಡತನದಿಂದ ಬಂದಂತಹ ನಮ್ಮ ಕುಟುಂಬ, ಬಹಳ ಕಷ್ಟದಿಂದ ನನ್ನನ್ನು ಉಜಿರೆಯವರೆಗೆ ತಲುಪಿಸಿದಂತಹ ಮಹಾನುಭಾವರು, ಮತ್ತು ನಿಷ್ಠೆ ಹಾಗೂ ಶ್ರದ್ಧೆಯಿಂದ ಕಲಿತು ಇಲ್ಲಿ ಬಿ ಕಾಂ ಪದವಿಯನ್ನು ಮುಗಿಸಿ ತದನಂತರ ಎಂ ಕಾಂ ಪದವಿಯನ್ನು ಮುಗಿಸಿ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆದಂತಹ ಸಿಂಡಿಕೇಟ್ ಬ್ಯಾಂಕ್, ಈಗ ಕೆನರಾ ಬ್ಯಾಂಕ್ ಆಗಿದೆ, ಅದಕ್ಕೆ ನಾನು ಕೆಲಸಕ್ಕೆ ಸೇರಿ ವರ್ಷದಿಂದ ವರ್ಷಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಪದೋನ್ನತಿಯನ್ನು ಪಡೆದು ಪ್ರಮೋಷನ್ಸನ್ನು ಪಡೆದು ಬ್ಯಾಂಕಿನ ಅತಿ ಉನ್ನತ ಹುದ್ದೆಯಲ್ಲಿ ಒಂದಾದಂತಹ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೋಸ್ಟನ್ನು ಅಲಂಕರಿಸಿ ಅಲ್ಲಿಂದ ನಿವೃತ್ತನಾಗಿ ನಾನು ಮತ್ತೆ ಈ ಶಿಕ್ಷಣ ಸಂಸ್ಥೆಗೆ ಜೋಡಿಕೊಂಡಿದ್ದೇನೆ. ಇದು ನನ್ನ ಭಾಗ್ಯವೇ ಸರಿ, ಪುಣ್ಯವೇ ಸರಿ, ನನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನು ಹೇಳ್ತಾರೆ. ನಿವೃತ್ತಿಯ ನಂತರವೂ ಕೂಡ ನಮ್ಮ ಸಂಸ್ಥೆಯಲ್ಲೇ, ಧರ್ಮಸ್ಥಳದ ನಮ್ಮ ಸಂಸ್ಥೆಯಲ್ಲೇ ಸೇವೆಯನ್ನು ಒದಗಿಸುವಂತಹ ಭಾಗ್ಯ ನನಗೆ ಬಂದಿದೆ. ನಾನು ಇದನ್ನು ನಿಮಗೆ ಯಾಕೆ ಅಂತ ಹೇಳಿದರೆ, ಯಾಕೆ ಹೇಳಿದೆ ಅಂತ ಹೇಳಿದರೆ, ಇಲ್ಲಿಗೆ ಬಂದಂತಹ ವಿದ್ಯಾರ್ಥಿಗಳು ಯಾರೂ ಕೂಡ ಹಿಂದೆ ತಿರುಗಿ ನೋಡೋದಿಲ್ಲ. ಎಲ್ಲರೂ ಕೂಡ ಪುರೋಗತಿಯನ್ನು, ಅವರ ಡೆವಲಪ್ಮೆಂಟನ್ನು ಮಾತ್ರ ನೋಡಿಕೊಂಡು ಶ್ರದ್ಧೆಯಿಂದ ವಿದ್ಯೆಯನ್ನು ಕಲಿತು ಸಮಾಜದ ಒಂದು ಪ್ರಜ್ಞಾವಂತ ನಾಗರಿಕರಾಗಿ ದೇಶದ ಹಿರಿಮೆಯನ್ನು ಮೇಲೆ ಎತ್ತುವಂತಹ ಕೆಲಸಕ್ಕೆ ನೀವು ಶುಭ ನಾಂದಿಯನ್ನು ಹಾಡಿದ್ದೀರಿ. ಇಂತಹ ಒಂದು ಸುಂದರ ಪರಿಸರದಲ್ಲಿ, ಗ್ರಾಮೀಣ ಪರಿಸರದಲ್ಲಿ, ಗ್ರಾಮೀಣ ಭಾಗದ ಜನರಿಗೆ ಇಂತಹ ಒಂದು ಕೌಶಲ್ಯಭರಿತ ವಿದ್ಯೆಯನ್ನು ಕೊಡಬೇಕು ಅನ್ನುವಂತಹ ಕಾವಂದರ ಶ್ರೀ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕನಸು ಏನಿದೆ, ಆ ವಿಷನ್ ಏನಿದೆ, ಆ ಮುಖ್ಯ ಧಾರೆಯಲ್ಲಿ ಎಲ್ಲರನ್ನು ಸೇರಿಸುವಂತಹ ಒಂದು ಅವರ ಯೋಚನೆ ಏನಿದೆ, ಇದು ನಿಜಕ್ಕೂ ಕೂಡ ಪೂಜನೀಯ ಹಾಗೂ ಶ್ಲಾಘನೀಯ. ದೇಶದ ಉದ್ದಗಲದಿಂದ ಶ್ರೀಕ್ಷೇತ್ರ ಧರ್ಮಸ್ಥಳವನ್ನು ಕೇಳದವರಿಲ್ಲ, ನೋಡದವರಿಲ್ಲ. ಅಂತಹ ಒಂದು ಪುಣ್ಯಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರದ ಸನ್ನಿಧಿಯಲ್ಲಿ, ಉಜಿರೆಯಂತಹ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನಿಮಗೆ ವಿದ್ಯಾರ್ಜನೆಗೆ ಅವಕಾಶ ಸಿಕ್ಕಿರುವಂಥದ್ದು ಮತ್ತೊಮ್ಮೆ ಹೇಳ್ತೇನೆ, ನೀವೆಲ್ಲರೂ ಪುಣ್ಯ ಮಾಡಿದ್ದೀರಿ. ಕಾವಂದಿರ ದೂರದೃಷ್ಟಿ ಎಷ್ಟಿದೆ ಅಂತ ಹೇಳಿದರೆ, ಸಮಾಜದ ಮೇಲೆ ಕಳಕಳಿ ಎಷ್ಟಿದೆ ಅಂತ ಹೇಳಿದರೆ, ನಮ್ಮ ಈ ಎಸ್ ಡಿ ಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ, ಹಾಗೆಯೇ ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್ಸ್ ಇದೆ, ಎಲ್ ಕೆ ಜಿಯಿಂದ ಹಿಡಿದು ಇಂಜಿನಿಯರಿಂಗ್ ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಂತಹ ಅಷ್ಟು ಫೆಸಿಲಿಟೀಸ್ಗಳನ್ನು, ಅಷ್ಟು ಸೌಲಭ್ಯಗಳನ್ನು ಈ ಪುಟ್ಟ ಊರಿನಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಮಗು ತನ್ನ ತಾಯಿಯ ಮಡಿಲಿನಿಂದ ಹೊರಗಡೆ ಬಂದು 2 ವರ್ಷ ಮನೆಯಲ್ಲಿ ಆ ಕಡೆ ಕಡೆ ಆಟಾಡಿ 2.5-3 ವರ್ಷಕ್ಕೆ ಎಲ್ ಕೆ ಜಿಗೆ ಅಥವಾ ಪ್ರೀ ಸ್ಕೂಲ್ಗೆ ಇಲ್ಲಿ ಸೇರಿದರೆ, ಇಲ್ಲಿಂದ ಹೊರಗಡೆ ಹೋಗುವುದು ಅವರು ಪ್ರಬುದ್ಧ ಪ್ರಜ್ಞಾವಂತ ನಾಗರಿಕರಾಗಿ ಅತ್ಯಂತ ಉತ್ತಮ ಶಿಕ್ಷಣವನ್ನು ಎಲ್ಲ ರೀತಿಯಲ್ಲಿ ಪಡೆದು, ಕೇವಲ ಪುಸ್ತಕದ ಶಿಕ್ಷಣ ಮಾತ್ರ ಅಲ್ಲ, ಮೌಲ್ಯಾಧಾರಿತ ಶಿಕ್ಷಣವನ್ನು ನಿಮ್ಮಲ್ಲಿ ತುಂಬಿಸ್ತಾರೆ. ಕಾರ್ಯಕ್ರಮದಲ್ಲಿ ಅಧ್ಯಾಪಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ಇಂದಿನ ನ್ಯೂಸ್ ಟೈಮ್ ಮುಕ್ತಾಯಗೊಂಡಿದೆ. ಮತ್ತಷ್ಟು ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ.